ಬಾಗಲಕೋಟ್ ಡಿಸ್ಟಿಕ್ ಇ ಕೋರ್ಟ್ನಲ್ಲಿ ಖಾಲಿ ಇರತಕ್ಕಂಥ 28 ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಈ ಅಭ್ಯರ್ಥಿಗಳ ಆಯ್ಕೆಯನ್ನು ಯಾವ ರೀತಿಯಾಗುತ್ತದೆ, ಹಾಗೆ ಅಪ್ಲಿಕೇಶನ್ ಫೀ ಮತ್ತು ಬೇಕಾದಂಥ ವಿದ್ಯಾಭ್ಯಾಸ ಹಾಗೂ ವೇತನ ಶ್ರೇಣಿಯನ್ನು ತಿಳಿಯಲು ವಿಡಿಯೋದ ಕೊನೆಯವರೆಗೂ ನೋಡ್ತಾ ಇರಿ. ಕರ್ನಾಟಕ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಮುಂದೆ ಬರ್ತಿರಕ್ಕಂಥ ಯಾವುದೇ ರೀತಿಯಾದ ಜಾಬ್ ನೋಟಿಫಿಕೇಶನ್ನ ಪಡೆಯೋದಕ್ಕೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬಾಗಲಕೋಟ್ ಡಿಸ್ಟಿಕ್ ಇ ಕೋರ್ಟ್ನಲ್ಲಿ ಖಾಲಿ ಇರತಕ್ಕಂಥ 28 ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಪೋಸ್ಟ್ ನೇಮ್ ಟೈಪಿಸ್ಟ್, ಕಾಯ್ದಿರಿಸತಕ್ಕಂಥ ಹುದ್ದೆಗಳು 12, ಟೈಪಿಸ್ಟ್ ಕಾಪಿಸ್ಟ್ 3 ಹುದ್ದೆಗಳು, ಪ್ಯೂನ್ 13 ಹುದ್ದೆಗಳು. ಹಾಗೆ ಬೇಕಿರತಕ್ಕಂಥ ವಿದ್ಯಾರ್ಹತೆ 7ನೇ ತರಗತಿ ಹಾಗೂ 10ನೇ ತರಗತಿಯನ್ನು ತೆರಿಗೆಯಾಗಿರಬೇಕು. ಬಾಗಲಕೋಟ್ ಡಿಸ್ಟಿಕ್ನಲ್ಲಿ ಇರತಕ್ಕಂಥ ಪೋಸ್ಟ್ಗಳಿಗೆ ಅಪ್ಲೈ ಮಾಡಲು ಇರತಕ್ಕಂಥ ಏಜ್ ಲಿಮಿಟ್, ಮಿನಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 18 ವರ್ಷ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 35 ವರ್ಷ. ಹಾಗೆ ಅಪ್ಲಿಕೇಶನ್ ಫೀನ ನೀವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಭರ್ತಿ ಮಾಡತಕ್ಕದ್ದು. SC ST ಕೆಟಗರಿ 1 ಹಾಗೂ ಅಂಗವಿಕಲರಿಗೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀ ಇರಲ್ಲ. 2A 2B 3A 3B ಅವರಿಗೆ 150 ರೂಪಾಯಿ ಇರುತ್ತದೆ. ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿಯಾಗಿದೆ. ಮೊದಲು ಟೈಪಿಂಗ್ ಟೆಸ್ಟ್, ಆನಂತರ ಮೆರಿಟ್ ಲಿಸ್ಟ್ ಆದಮೇಲೆ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಇಂಟರ್ವ್ಯೂ ಆದ ಮೇಲೆ ಸೆಲೆಕ್ಷನ್ ರಿಸಲ್ಟ್ಸನ್ನು ಬಿಡಲಾಗುತ್ತದೆ. ಮತ್ತು ಬಾಗಲಕೋಟ್ ಈ ಕೋರ್ಟ್ ವೇಕೆನ್ಸಿಯನ್ನು ಅಪ್ಲೈ ಮಾಡಲು ತಾವು ಆನ್ಲೈನ್ ಮೂಲಕ ಅಪ್ಲೈ ಮಾಡತಕ್ಕದ್ದು. ಅದಕ್ಕಾಗಿ ಕೊಟ್ಟಿರುವಂಥ ವೆಬ್ಸೈಟ್ ಈ ರೀತಿಯಾಗಿದೆ: districts.ecourts.gov.in/bagalkot. ಕೊನೆಯ ದಿನಾಂಕ 11 ಫೆಬ್ರವರಿ 2019. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ಅಡ್ವರ್ಟೈಸ್ಮೆಂಟ್ ಹಾಗೂ ನೋಟಿಫಿಕೇಶನ್ ಲಿಂಕನ್ನು ಓದಿಕೊಳ್ಳಿ. ಇದು ಜಾಬ್ ನಿಮಗೆ ಸುಟೇಬಲ್ ಅನಿಸಿದಲ್ಲಿ ಅಪ್ಲೈ ಆನ್ಲೈನ್ ಅಥವಾ ವೆಬ್ಸೈಟ್ ಲಿಂಕ್ ಹೋಗಿಬಿಟ್ಟು ತಾವು ಅಪ್ಲೈ ಮಾಡತಕ್ಕದ್ದು. ಹಾಗೆ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಇತರೆ ಜಾಬ್ಸ್ಗಳ ಬಗ್ಗೆ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ಹೇಳಿ, ನಾವು ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ತಲುಪಿಸಲು ಪ್ರಯತ್ನ ಪಡ್ತೇವೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.